श्री गुरु बसवलिंगाय नमः कन्नड़द कुलकोटि कन्नडिगरिगे जानपद लोक कार्यक्रम के आत्मीय स्वागत वीक्षक बंधुगळे कळेद संचिकेयल्लि बिदिरु नानारिगल्लादवळु अन्नो गीतेय जोतेगे हेण्णु मक्कळ ओडनाटद जोतेगे ಹಾಗೇನೆ ಅರಗರ ಪರ ಶಿವ ಮಹಾದೇವ ಅನ್ನೋ ಗೀತೆಗಳನ್ನ ನಾವು ನೀವು ನೋಡ್ಕೊಂಡು ಬಂದಿದ್ವಿ. ಊರೂರು ಸೂರಾದೆ ಅಂಬಿಗನಿ ಗುಟ್ಟಾದೆ, ಊರೂರು ಸೂರಾದೆ ಅಂಬಿಗನಿ ಗುಟ್ಟಾದೆ, ಊರೂರು ಸೂರಾದೆ ಅಂಬಿಗನಿ ಗುಟ್ಟಾದೆ, ಊರೂರು ಸೂರಾದೆ ಅಂಬಿಗನಿ ಗುಟ್ಟಾದೆ. ದೊಡ್ಡ ದೊಡ್ಡ ಮಠದಾಗೆ ದೊಡ್ಡ ದೊಡ್ಡ ಮಠದಾಗೆ ಕಜ್ಜಾಯ ಬುಟ್ಟಿಯಾದೆ ನಾನಾರೆಗಲ್ಲಾದವಳು, ಬಿದಿರು ನಾನಾರೆಗಲ್ಲಾದವಳು. ಉದ್ದಾದೊಳಗಿರುವ ಸರ್ಪನ ಬೇಗೆಯ ನತ್ತಿ ಮ್ಯಾಲಿರುವ ಶಿವಬಲ್ಲ, ನತ್ತಿ ಮ್ಯಾಲಿರುವ ಶಿವಬಲ್ಲ ಹೆಣ್ಣು ಮಕ್ಕಳ ದುಃಖ. ಸ್ಥಾನಕ್ಕೆ ಬಸ್ಸು ಬಳಿದೋ ಶಿವರಾಯ, ಮುಚ್ಚಿಟ್ಟ ಬಸ್ಮಾಂಗ ಬಳಿದೋ ಮಲ್ಲರಾಯ. ಸ್ಥಾನ ಸ್ಥಾನಕ್ಕೆ ಬಸ್ಮ ಬಳಿದೋ ಶಿವರಾಯ, ಮಲ್ಲರಾಯ. ಕನ್ನ ಕಾಶಿ ತ್ರಿಶೂಲ ಬೆಳೆದೋ ಶಿವರಾಯ, ಕನ್ನ ಕಾಶಿ ತ್ರಿಶೂಲ ಬೆಳೆದೋ ಶಿವರಾಯ. ವೀಕ್ಷಕ ಬಂಧುಗಳೇ, ಪರಿಸರವನ್ನ ನೋಡೋದೇ ಒಂದು ಚಂದ. ಪರಿಸರದಲ್ಲಿರೋ ಬೆಟ್ಟ ಗುಡ್ಡಗಳು, ಹಾಗೆಯೇ ಕೆರೆ ಕಟ್ಟೆಗಳು, ಹೊಳೆಗಳು, ಅವುಗಳನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟೊಂದು ಚೆನ್ನಾಗಿರುತ್ತಲ್ವ. ಅದ್ರ ಜೊತೆ ಆಟ ಆಡೋ ಪ್ರಾಣಿಗಳು, ಹಾಗೆಯೇ ಚಿಲಿಪಿಲಿ ಚಿಲಿಪಿಲಿ ಅಂತ ಮುಸುಕಾಡೋ ಹಕ್ಕಿಗಳು, ಚಿಲಿಪಿಲಿ ಚಿಲಿಪಿಲಿ ಅಂತ ಕೂಗೋ ಹಕ್ಕಿಗಳು, ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಸಂತೋಷ. ಹಾಗಾದರೆ ಬನ್ನಿ, ಭೂಮಿ ತಾಯಿ ನಿನಗೆ ವಂದನೆ ಅಂತ ಹಾಡಿರೋ ಪರಿಸರ ಗೀತೆಯನ್ನು ನೋಡ್ಕೊಂಡು ಬರೋಣ. ನನ್ನ ಹೆಸರು ಸರ್ವಾರ್ಥ, ಸರಗೂರು ತಾಲೂಕು ಮೈಸೂರು ಜಿಲ್ಲೆ. ನಮ್ಮ ಮೂಲ ಜನಪದರು ಕಟ್ಟಿರ್ತಕ್ಕಂಥ ಒಂದು ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಜನಪದ ಕಲೆ ಉಳಿವಿಗಾಗಿ ನಾವೆಲ್ಲ ಶ್ರಮಿಸೋಣ ಅಂತ ಹೇಳ್ತಾ ಈ ಒಂದು ಗೀತೆ ರಚನಾಕಾರರು ಎನ್ ಮಹೇಶ್. ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ಜನಿಸಿದೆ ನಿನ್ನ ಮಡಿಲಲ್ಲಿ ಜೀವವು ಬದುಕಿದೆ, ನಿನ್ನ ಒಡಲಲ್ಲಿ ಜೀವವು ಜನಿಸಿದೆ, ನಿನ್ನ ಮಡಿಲಲ್ಲಿ ಜೀವವು ಬದುಕಿದೆ. ನಿನ್ನ ಕರುಣೆ ಪ್ರೀತಿಯೇ ನಮ್ಮ ಜೀವಧಾರೆಯೋ, ನಿನ್ನ ಶಾಂತಿ ಸಹನ ತತ್ವವೇ ಅಮರ ಶಕ್ತಿಯೋ. ನಿನ್ನ ಕರುಣೆ ಪ್ರೀತಿಯೇ ನಮ್ಮ ಜೀವಧಾರೆಯೋ, ಶಾಂತಿ ಸಹನೆ ತತ್ವವೇ ಅಮರ ಶಕ್ತಿಯೋ, ನಿನ್ನ ಶಾಂತಿ ಸಹನೆ ತತ್ವವೇ ಅಮರ ಶಕ್ತಿಯೋ. ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ಒಂದೆಡೆ ಹರಿಯುವ ಸಾಗರ ನದಿಗಳು, ಒಂದೆಡೆ ಸಾಲು ಸಾಲು ಪರ್ವತ ಗಿರಿಗಳು, ಒಂದೆಡೆ ಹರಿಯುವ ಸಾಗರ ನದಿಗಳು, ಒಂದೆಡೆ ಸಾಲು ಸಾಲು ಪರ್ವತ ಗಿರಿಗಳು, ತಂಗಾಳಿ ಬೀಸುವ ಹಸಿರು ವನಗಳು, ಈ ಲೋಕಕ್ಕೆಲ್ಲ ಅನ್ನ ಬೆಳವ ಕರ್ಮ ಭೂಮಿಯು, ತಂಗಾಳಿ ಬೀಸುವ ಹಸಿರು ವನಗಳು, ಈ ಲೋಕಕ್ಕೆಲ್ಲ ಅನ್ನ ಬೆಳವ ಕರ್ಮ ಭೂಮಿಯು, ಈ ಲೋಕಕ್ಕೆಲ್ಲ ಅನ್ನ ಬೆಳವ ಕರ್ಮ ಭೂಮಿಯು. ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ.
ಚಲನೆಯೇ ಹಗಲು ರಾತ್ರಿಯು ಹಗಲು ರಾತ್ರಿಯೇ ಜನನ ಮರಣವೋ ನಿನ್ನ ಚಲನೆಯೇ ಹಗಲು ರಾತ್ರಿಯು ಹಗಲು ರಾತ್ರಿಯೇ ಜನನ ಮರಣ ಈ ನಿಜವ ತಿಳಿಯಲು ನಾನಿನ್ನ ಬೆರೆಯುವೆ ನಿನ್ನ ಅಮರ ಶಕ್ತಿಯಿಂದ ನಮ್ಮ ಹರಸುತಾಯಿ ಈ ನಿಜವ ತಿಳಿಯಲು ನಾನಿನ್ನ ಬೆರೆಯುವೆ ನಿನ್ನ ಅಮರ ಶಕ್ತಿಯಿಂದ ನಮ್ಮ ಹರಸುತಾಯಿ ನಿನ್ನ ಅಮರ ಶಕ್ತಿಯಿಂದ ನಮ್ಮ ಹರಸುತಾಯಿ ಭೂಮಿ ತಾಯಿಯೇ ನಿನಗೆ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಭೂಮಿ ತಾಯಿಯೇ ನಿನಗೆ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಭೂಮಿ ತಾಯಿ ನಿನಗೆ ವಂದನೆ ವೀಕ್ಷಕ ಬಂಧುಗಳೇ ಕೇಳ್ತಿರಲ್ಲ ಭೂಮಿ ತಾಯಿಯ ಬಗ್ಗೆ ವೀಕ್ಷಕ ಬಂಧುಗಳೇ ಕೇಳ್ತಿರಲ್ಲ ಭೂಮಿ ತಾಯಿಯ ಬಗ್ಗೆ ಪರಿಸರದ ಬಗ್ಗೆ ಎಷ್ಟೊಂದು ಗೌರವವನ್ನು ಇಟ್ಕೋಬೇಕು ವೀಕ್ಷಕ ಬಂಧುಗಳೇ ಭೂಮಿ ತಾಯಿಯ ಬಗ್ಗೆ ಪರಿಸರದ ಬಗ್ಗೆ ನಾವು ಎಷ್ಟೊಂದು ಗೌರವವನ್ನು ಇಟ್ಕೋಬೇಕು ಅನ್ನೋದನ್ನ ಈ ಒಂದು ಸುಂದರವಾದ ಗೀತೆಯ ಮೂಲಕ ನಾವು ನೀವು ನೋಡ್ಕೊಂಡ್ವಿ ವೀಕ್ಷಕ ಬಂಧುಗಳೇ ಈ ಒಂದು ಗೀತೆಯನ್ನ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಗಾಯಕರಾದಂತಹ ಮರಿಸ್ವಾಮಿ ಸರ್ವರ್ತ ಅವರು ಈ ಒಂದು ಗೀತೆಯನ್ನು ಹಾಡಿದ್ದಾರೆ ನಿಜಕ್ಕೂ ದೇವರು ಇವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸದಾಕಾಲ ಜನಪದ ಕಲೆಯನ್ನು ಉಳಿಸುವ ಒಂದು ಶಕ್ತಿಯನ್ನು ಕೊಡ್ಲಿ ಅಂತ ನಮ್ಮ ಬಸವ ಟಿವಿಯ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ವೀಕ್ಷಕ ಬಂಧುಗಳೇ ಜಾನಪದ ಲೋಕ ಕಾರ್ಯಕ್ರಮದಲ್ಲಿ ಜಾನಪದ ಗೀತೆಗಳು ಭಾವಗೀತೆಗಳನ್ನು ಕೇಳಾಯ್ತು ಲಾವಣಿಗಳನ್ನು ಕೂಡ ಕೇಳಾಯ್ತು ಹಾಗಾದ್ರೆ ಒಂದು ತತ್ವ ಪದವನ್ನ ಕೇಳಲೇಬೇಕಲ್ಲ ಬನ್ನಿ ಅದ್ಭುತವಾಗಿ ನಾವೆಲ್ಲರೂ ಒಂದೇ ಜಾತಿ ಭೇದ ಎಲ್ಲವನ್ನು ಮರೆತು ನಾವೆಲ್ಲರೂ ಒಟ್ಟಾಗಿರೋಣ ಅಂತ ಸಾರ್ತಾ ಇರ್ತಕ್ಕಂಥ ಅದ್ಭುತವಾದಂತ ಒಂದು ತತ್ವ ಪದದ ಒಂದು ಗೀತೆಯನ್ನ ನೋಡ್ಕೊಂಡು ಬರೋಣ ನನ್ನ ಹೆಸರು ಸುಭಾಷ್ ಅಂತ ಅನ್ಬಿಟ್ಟು ಮಹದೇವಪುರ ಕುವೆಂಪು ಕಲಾವಿದ ಸಂಘ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ನಾನು ಆಡ್ತಿರುವಂಥ ಗೀತೆ ಒಂದು ತತ್ವ ಪದ ಮನೆ ಒಂದಾದ ಮನೆ ಒಡೆದು ಎರಡಷ್ಟು ಭಾಗ ಆಗ್ತದೆ ಅನ್ನೋದಕ್ಕೆ ಈ ಹಾಡೇ ಸಾಕ್ಷಿ ಎಲ್ಲರೂ ನಮ್ಮವರೇ ಈ ಜಗದಿ ಗುಣಕ್ಕಿಂತ ಮಿಗಿಲಾಗಿ ಹಣವಂತರಾದರು ಎಲ್ಲರೂ ನಮ್ಮವರೇ ಈ ಜಗದಿ ಗುಣಕ್ಕಿಂತ ಮಿಗಿಲಾಗಿ ಹಣವಂತರಾದರು ಎಲ್ಲರೂ ನಮ್ಮವರೇ ಒಲೆದೊಂದಾದ ಮನೆಯನ್ನು ನೋಡಿ ಒಲೆದೊಂದಾದ ಮನೆಯನ್ನು ನೋಡಿ ಒಡೆದು ಹನ್ನೆರಡು ಭಾಗವ ಮಾಡಿ ಒಲೆದೊಂದಾದ ಮನೆಯನ್ನು ನೋಡಿ ಒಡೆದು ಹನ್ನೆರಡು ಭಾಗವ ಮಾಡಿ ಒಡನಾಡೆ ನೆಂಟರು ಕೊಂಡಾಡು ತಿಹರು ಒಡನಾಡೆ ನೆಂಟರು ಕೊಂಡಾಡು ತಿಹರು ನಾನೆಲ್ಲ ಗಾಂಧಾರಿ ಎನ್ನುವರೆ ಸೇರಿ ಎಲ್ಲರೂ ನಮ್ಮವರೇ ಈ ಜಗದಿ ಗುಣಕ್ಕಿಂತ ಮಿಗಿಲಾಗಿ ಹಣವಂತರಾದರು ಎಲ್ಲರೂ ನಮ್ಮವರೇ ಪ್ರೀತಿ ವಾತ್ಸಲ್ಯ ಮಿಗಿಲಾದ ಮಕ್ಕಳು ಪ್ರೀತಿ ವಾತ್ಸಲ್ಯ ಮಿಗಿಲಾದ ಮಕ್ಕಳು ಮನೆಗೆ ಮಾಣಿಕ್ಯರಾದ ಸೊಸೆಯರು ಅತ್ತೆ ಮಾವಂದಿರ ಬಲು ದೂರ ಮಾಡಿ ಅತ್ತೆ ಮಾವಂದಿರ ಬಲು ದೂರ ಮಾಡಿ ನಾನೆಲ್ಲ ಗಾಂಧಾರಿ ಎನ್ನುವರು ಸೇರಿ ಎಲ್ಲರೂ ನಮ್ಮವರೇ ಈ ಜಗದಿ ಗುಣಕ್ಕಿಂತ ಮಿಗಿಲಾಗಿ ಹಣವಂತರಾದರು ಎಲ್ಲರೂ ನಮ್ಮವರೇ ವೀಕ್ಷಕ ಬಂಧುಗಳೇ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಾವೆಲ್ಲರೂ ಒಟ್ಟಾಗಿ ಬಾಳಿದ್ರೆ ಎಷ್ಟೊಂದು ಸಂತೋಷವಾಗಿರುತ್ತಲ್ವಾ ಜಾತಿ ಭೇದಗಳನ್ನು ಮರೆತು ಕೂಡಿ ಬಾಳಿದರೆ ಎಷ್ಟೊಂದು ಸಂತೋಷವಾಗಿರುತ್ತಲ್ವಾ ಅದಕ್ಕೆ ಹಿರಿಕ್ರೇಳದು ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ
ವೀಕ್ಷಕ ಬಂಧುಗಳೇ, ನಾವೆಲ್ಲರೂ ಒಟ್ಟಾಗಿರೋಣ ಅಂತ ಹೇಳ್ತಾ ಈ ಒಂದು ಗೀತೆಯನ್ನ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಜಾನಪದ ಗಾಯಕರಾದಂತಹ ಸುಭಾಷ್ ಅವರು ಅದ್ಭುತವಾಗಿ ಹಾಡಿದ್ದಾರೆ. ವೀಕ್ಷಕ ಬಂಧುಗಳೇ, ಸುಭಾಷ್ ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನಷ್ಟು ಜಾನಪದ ಗೀತೆಗಳನ್ನು ಹಾಡಿ ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿ ಬಾಳಲಿ ಅಂತ ಬಸವ ಟಿವಿಯ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ವೀಕ್ಷಕ ಬಂಧುಗಳೇ, ಅವಾಗಲೇ ಹೇಳಿದಾಗೆ ಜಾನಪದ ಗೀತೆಯನ್ನು ಕೇಳ್ತಾನೆ ಇರಬೇಕು, ಅಷ್ಟೊಂದು ಸೊಗಸಾಗಿರುತ್ತೆ. ಯಾಕೆಂದರೆ ಅದರಲ್ಲಿ ಬರುವ ಒಳ್ಳೆಯ ಅಂಶಗಳು ಅಷ್ಟೊಂದು ಇಂಪಾಗಿರುತ್ತೆ. ಅದಕ್ಕೆ ಹೇಳೋದು, ಜಾನಪದ ಗೀತೆಯನ್ನು ನಾವು ನಮ್ಮ ಜೀವನದಲ್ಲಿ ರೂಢಿಸ್ಕೋಬೇಕು ಅಂತ. ವೀಕ್ಷಕ ಬಂಧುಗಳೇ, ಈ ಒಂದು ಜಾನಪದ ಗೀತೆಯನ್ನು ಹಾಡ್ತಾ ಇರೋರು ಯಾರು ಗೊತ್ತಾ? ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಜಾನಪದ ಗಾಯಕರಾದಂತಹ ಸೋಮಣ್ಣ. ಇವರು ಕುವೆಂಪು ಕಲಾವಿದರು. ಇವರು ಹಾಡಿರೋ ಹಾಡ್ಯಾವುದು ಗೊತ್ತಾ? ಇವ್ರು ಹಾಡಿರೋ ಜನಪದ ಗೀತೆ ಯಾವುದು ಗೊತ್ತಾ? ಆನೆ ಮಲೆಯ ಹಾಸಿಕೊಂಡವರೇ, ನಮ್ಮ ಮಲೆಯ ಮಾದೇವ ಬಂದವರೇ. ಈ ಒಂದು ಗೀತೆಯನ್ನು ಒಬ್ಬರು ಹಾಡಿದರೆ ಸೊಗಸಾಗಿರುತ್ತೆ, ಇಡೀ ಗುಂಪಿನವರೆಲ್ಲ ಒಟ್ಟಾಗಿ ಹಾಡ್ತಾ ಇದ್ರೆ ನೋಡೋದಕ್ಕೆ ಒಂದು ಚಂದ. ಹಾಗಾದರೆ ಬನ್ನಿ, ಈ ನೋಡೋದಕ್ಕೆ ಚಂದ ಅನ್ನುವ ಒಂದು ಸುಂದರವಾದಂಥ ಗೀತೆಯನ್ನು ನೋಡ್ಕೊಂಡು ಬರೋಣ. ಸಿದ್ಧರಾಜು, ನನ್ನ ಹೆಸರು ಚಂದ್ರಶೇಖರ್. ನನ್ನ ಹೆಸರು ಶಿವಕುಮಾರ್ ಎಸ್ ಪಪ್ಪಿ. ನನ್ನ ಹೆಸರು ವಿಷ್ಣುಗೌಡ. ಈಗ ನಾವು ಪ್ರಸ್ತುತಪಡಿಸ್ತಕ್ಕಂಥ ಗೀತೆ ಮಲೆ ಮಹದೇಶ್ವರನ ಕುರಿತು ಒಂದು ಗೀತೆ. ಮಲೆಯಾ
ಆದೆ ಮಲೆಯ ಹಾಸಿಕೊಂಡವರೇ, ನಮ್ಮ ಮಲೆಯ ಮಾದೇವ ಬಂದವರೇ. ವೀಕ್ಷಕ ಬಂಧುಗಳೇ, ಈ ಒಂದು ಗೀತೆಯಲ್ಲಿರೋ ಅರ್ಥವನ್ನು ನಾವು ತಿಳಿದುಕೊಂಡ್ರೆ ಸಾಕು, ಸುಮಧುರವಾದಂಥ ಜೀವನವನ್ನು ನಡೆಸ್ಬೋದು. ಈ ಒಂದು ಗೀತೆಯನ್ನು ಭಕ್ತಿ ಪ್ರಧಾನವಾಗಿ ಮಾದಪ್ಪನ ಎದುರಿಗೆ ಹಾಡಿದರೆ ಸಾಕು, ನಮ್ಮ ಜೀವನ ಸುಂದರವಾಗಿರುತ್ತೆ. ವೀಕ್ಷಕ ಬಂಧುಗಳೇ, ಈ ಒಂದು ಸುಂದರವಾದ ಗೀತೆಯನ್ನು ಹಾಡಿದವರು ಸೋಮಣ್ಣ ಸಂಗೀತ. ಇವರು ಕುವೆಂಪು ಕಲಾ ಸಂಘ. ಇವರಿಗೆ ದೇವರು ಒಳ್ಳೇದು ಮಾಡಿ, ಯಾಕಂದರೆ ಇನ್ನಷ್ಟು ಜಾನಪದ ಗೀತೆಗಳನ್ನು ಹಾಡಿ ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿ ಜೀವನವನ್ನು ನಡೆಸ್ತಾರೆ. ಯಾಕಂದರೆ ನಶಿಸಿ ಹೋಗ್ತಿರೋ ಜಾನಪದ ಕಲೆಗಳನ್ನು ಇವರು ಉಳಿಸ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಸವ ಟಿವಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ವೀಕ್ಷಕ ಬಂಧುಗಳೇ, ನಮ್ಮ ಜಾನಪದ ಸಂಸ್ಕೃತಿ, ಜಾನಪದ ಕಲೆಯನ್ನು ನಾವು ನೀವು ಮರಿತಾ ಇದ್ದೀವಿ. ದಯವಿಟ್ಟು ಜಾನಪದ ಕಲೆಯನ್ನು ಉಳಿಸೋಣ, ಯಾಕಂದರೆ ಅದಕ್ಕೆ ಒಬ್ಬ ಮನುಷ್ಯನ ಜೀವನವನ್ನು ರೂಢಿಸಿಕೊಳ್ಳುವಂಥ ಶಕ್ತಿ ನಮ್ಮ ಜಾನಪದ ಕಲೆಗೆ. ಜಾನಪದ ಕಲೆಗೆ ಬಡವ ಬಲ್ಲಿಗ ಶ್ರೀಮಂತ ಅನ್ನೋ ತಾರತಮ್ಯತೆ ಇಲ್ಲ. ಯಾಕೆ ಗೊತ್ತಾ? ಅದೊಂದು ಅಗೋಚರವಾದಂಥ ಶಕ್ತಿ, ಎಲ್ಲರ ಮನಸ್ಸಲ್ಲಿ ಇರುತ್ತೆ. ಜಾನಪದ ಕಲೆಯನ್ನು ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ಜಾನಪದ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಜಾನಪದ ಗೀತೆಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾರೆ ಶ್ರೀ ಬಸವಾಟಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಅಂಬೇಡ್ಕರ ಅಂಬೇಡ್ಕರ ಸುಗುಣಶೀಲ ಬುದ್ಧ ಮಾರ್ಗ ನನ್ನ ದೇವರೆಂದರು. ಸುಗುಣಶೀಲ ಬುದ್ಧ ಮಾರ್ಗ ನನ್ನ ದೇವರೆಂದರು. ಅಂಬೇಡ್ಕರ 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 ಜ್ಞಾನಶೀಲ ಸ್ವಾಭಿಮಾನ ನನ್ನ ದೇವರೆಂದರು. ಅಂಬೇಡ್ಕರ 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 ಬಸವ